ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಡಿ ಬಾಸ್, ಈ ಡಿ ಬಾಸು ಹೆಸರಲ್ಲಿ ಬೆಂಕಿ ಇದೆ, ಈ ಡಿ ಅನ್ನೋದರಲ್ಲಿ ಬೆಂಕಿ ಇದೆ. ಈಗ ದರ್ಶನ್ ಸರ್ ಬಗ್ಗೆ ಎದಕ್ಕೆ ಮಾತಾಡಕತ್ತೀನಿ ಅಂತಂದರೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಸರ್ ಅಭಿನಯದ ಕ್ರಾಂತಿ ಧೂಳಿಪಟ ಮಾಡಕತ್ತೈತಿ. ಏನಂತಂದರೆ, ಈ ಎಲ್ಲಿ ನೋಡಿದ್ರು ಕ್ರಾಂತಿ, ಈ ಕ್ರಾಂತಿ ಕಹಳೆ ಫುಲ್ ಜೋರಾಗಿದೆ. ಪ್ರಮೋಷನ್ ಈ ಮೊದಲಿಗೆ ಬಿಡ್ತಾರೆ. ಏನು ಬಿಡ್ತಾರೆ ಅಂತಂದರೆ, ಫಸ್ಟಿಗೆ ಅವರು ಚಿತ್ರತಂಡ ಅವ್ರು ಏನು ಬಿಡ್ತಾರೆ, ಫಸ್ಟಿಗೆ ಒಂದು ಪೋಸ್ಟರ್ ಬಿಡ್ತಾರೆ. ಪೋಸ್ಟರ್ ಅಂದಮೇಲೆ ಒಂದು ಟೀಸರ್ ಬಿಡ್ತಾರೆ. ಈಗ ಅದು ಪೋಸ್ಟರು ಯಾ ನಮೂನಿ ಧೂಳಿಪಟ ಅಂದರೆ, ಎಷ್ಟು ಕ್ರಾಂತಿ ಎಷ್ಟು ಎಲ್ಲ ಕಡೆ ಹಬ್ಬಕತ್ತೈತೆ ಅಂತಂದ್ರೆ, ನಮ್ಮ ಡಿ ಬಾಸ್ ನಮ್ಮ ದರ್ಶನ್ ಸರ್ ಬಗ್ಗೆ, ಅವ್ರದ್ದು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಏನಂತಂದರೆ, ಈಗ ಎಲ್ಲಿ ತೋರಿಸೋಳ್ರಿ ಅದನ್ನು ಅದ್ರ ಬಗ್ಗೆ ಮಾತಾಡೋದು ಬೇಡ ಬಿಡ ಫ್ರೆಂಡ್ಸ್. ಇದ್ದಿದ್ದು ಹೇಳ್ತೀನಿ ನಾನು, ಎಲ್ಲಿ ತೋರಿಸೋಳ್ರಿ ಅಂತಂದರೆ, ತೋರಿಸೋಕತ್ತಿದ್ದ ಇದ್ರೊಳಗೆ ಜಾಲತಾಣಗಳಲ್ಲಿ, ನಮ್ಮ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲಿ ನೋಡಿದ್ರು ಕ್ರಾಂತಿ. ನಮ್ಮ ಡಿ ಬಾಸ್ ಅಭಿಮಾನಿಗಳಾದ್ರಲ್ಲ ಫ್ರೆಂಡ್ಸ್, ಎಲ್ಲರೂ ಕೋಟ್ಯಾನಗಟ್ಟಲೆ ಅಭಿಮಾನಿಗಳಾದ್ರೆ, ಅವರು ಏನು ಮಾಡ್ತೀನಿ ಅಂತ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ನಮ್ಮ ಬಾಸ್ದು ನಮ್ಮ ಡಿ ಬಾಸ್ ಫಿಲ್ಮು ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ ಅಂತ ಎಲ್ಲ ಕಡೆ ಪ್ರಚಾರ ಮಾಡಕತ್ತಾರೆ ಫ್ರೆಂಡ್ಸ್. ಇದು ಹೇಳ್ಬೇಕಂತಂದರೆ, ಈ ಡಿ ಬಾಸ್ ಫಿಲ್ಮ್ ಐತಲ್ಲ ಫ್ರೆಂಡ್ಸ್, ಎಲ್ಲಿ ನೋಡಿದ್ರು ಕ್ರಾಂತಿ ಕಹಳೆ ಇನ್ನೂ ಏನೂ ಇಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ, ಒಂದು ಟ್ರೈಲರ್ ಬಿಟ್ಟಿಲ್ಲ, ಒಂದು ಸಾಂಗ್ ಬಿಟ್ಟಿಲ್ಲ, ಏನೂ ಇರಲ್ಲ. ಈ ನಮೂನಿ ಹಬ್ಬ ಆಗತ್ತಂದ್ರೆ ನೀವೇ ತಿಳ್ಕೊಂಬಿಡಿ, ಈ ಕ್ರಾಂತಿ ಕಹಳೆ ಎಷ್ಟು ಜೋರಿದೆ ಅನ್ನೋದು. ಇನ್ನೂ ಸಿನಿಮಾ ಯಾವಾಗ ರಿಲೀಸ್ ಇದೆ, ಏನು ಡೇಟ್ ಅನೌನ್ಸ್ ಇನ್ನೂ ಏನೂ ಮಾಡಿಲ್ಲ, ಆದರೂ ಆದಷ್ಟು ಬೇಗ ಬರಲಿ ಅಂತೇಳಿ ನಾವು ನೀವು ಕೇಳ್ಕೊಳೋಣ ಅಂತ. ಆ ಈ ಕೋಟ್ಯಾನಗಟ್ಟಲೆ ಅಭಿಮಾನಿಗಳಿದಾರಲ್ಲ ಫ್ರೆಂಡ್ಸು, ಎಲ್ಲರೂ ಎಲ್ಲ ಕಡೆ ನಾವು ಮಾಡ್ತೀವಿ ಅಂತ ಎಲ್ಲ ಕಡೆ ಪ್ರಚಾರ ಧೂಳು ಎಬ್ಸಾಕತ್ತಾರೆ ಅವರು. ಈ ಕ್ರಾಂತಿ ಕಹಳೆ ಫುಲ್ ಅಂದರೆ ಫುಲ್ ಜೋರಾಗ್ಬಿಟ್ಟಿದೆ. ನಾವು ನಮ್ಮ ಬಾಸ್ ಅಂದರೆ ನಮ್ಮ ದರ್ಶನ್ ಸರ್ ಅವ್ರದ್ದು ಫಿಲ್ಮ್ ನಾವು ನೋಡೋಕೆ ಕಾಯಕತ್ತೇವೆ. ಈಗೇನು ಹಿಂದೇನು ಬಂದವಲ್ಲ ಫ್ರೆಂಡ್ಸ್, ಈ ಹಿಂದೆ ಅವ್ರದ್ದು ದರ್ಶನ್ ಸರ್ ಫಿಲ್ಮ್ ಬಂದವಲ್ಲ, ಅವು ಏನು ಬಂದವಲ್ಲ 1 lakh ಆಯಿತು. ಈಗೇನಿದೆಯಲ್ಲ ಫ್ರೆಂಡ್ಸು, ಈಗ ಈ ಕ್ರಾಂತಿ ಕಹಳೆ ಧೂಳೆಬ್ಬಿಸೋದಂಕರು ಖಂಡಿತ. ಯಾಕಂದ್ರೆ ಬರೀ ಪ್ರಮೋಷನ್ ಅಂಕರು ಎಷ್ಟು ಫುಲ್ ಜೋರಿದೆ ಅಂತಂದರು ನೀವು ನೋಡಿರ್ಬೋದು ಫ್ರೆಂಡ್ಸ್. ಇದು ಹೇಳ್ಬೇಕಂದ್ರೆ, ನೀವೆಲ್ಲ ಈಗ ಎಲ್ಲ ಕಡೆ ಬರೀ ಒಂದು ಪೇಜ್ ತೆಗೆದ್ರೆ ಸಾಕು, ಬರೀ ಫೇಸ್ಬುಕ್ ಪೇಜ್ ತೆಗೆದ್ರೆ ಸಾಕು, ಬರೀ ಕ್ರಾಂತಿ ಕಹಳೆ ಫುಲ್ ಜೋರಾಗಿದೆ. ಅಬ್ಬಬ್ಬಾ, ಎಷ್ಟು ಡಿ ಬಾಸ್ ಸರ್ದು ಎಷ್ಟು ಇದೆ ಅಂತೇಳಿ ನಾವು ಹೇಳೋದಕ್ಕಿನ ನಿಮಗೆ ಗುರ್ತಿದೆ ಫ್ರೆಂಡ್ಸ್. ಇದು ಹೇಳ್ಬೇಕಂತಂದರೆ ನಿಮ್ಮಂಕರು ಗುರ್ತೈತಿ. ಆದಷ್ಟು ಬೇಗ ನಮ್ಮ ಮುಂದೆ ಇವತ್ತು ಥಿಯೇಟ್ರಿಗೆ ಬರಲಿ, ಥಿಯೇಟ್ರಿಗೆ ಬಂದು ನಾವು ನೀವು ನೋಡಿ ಕುಂತು ಎಂಜಾಯ್ಮೆಂಟ್ ಮಾಡೋಣ. 100 days ಗ್ಯಾರಂಟಿ ಆಗಲಿ, ನಾವು ನೀವು ಕೇಳ್ಕೊಳೋದು ಅದೊಂದೇ ಮತ್ತೇನಿಲ್ಲ, ನಾವು ನೀವು ಕೇಳ್ಕೊಳೋಣ. 100 days ಆಗಲಿ, ಪಿಕ್ಚರ್ ಸಕ್ಸಸ್ ಆಗಲಿ ಫ್ರೆಂಡ್ಸ್. ಸಕ್ಸಸ್ ಆಗುತ್ತೆ, ಯಾಕಂದರೆ ಡಿ ಬಾಸ್ ಹೆಸರಲ್ಲೇ ಬೆಂಕಿ ಇದೆ. ಓಕೆ ಫ್ರೆಂಡ್ಸ್, ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.